ಕಾಂಗ್ರೆಸ್ನಲ್ಲಿ ಮತ್ತೆ ಹೆಚ್ಚುವರಿ ಡಿಸಿಎಂ ಕೂಗು ಶುರುವಾಗುತ್ತಾ, ಆರು ಮಂದಿ ಸಚಿವರ ಡಿನ್ನರ್ ಮೀಟಿಂಗ್ನಲ್ಲಿ ಚರ್ಚೆ ಆಗುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂತ್ಯ ಕಾಣುತ್ತೆ ಅಂತ ಹೆಚ್ಡಿಡಿ ಭವಿಷ್ಯ. ಜಿಟಿ ದೇವೇಗೌಡ ವರ್ಸಸ್ ಸಿದ್ದರಾಮಯ್ಯ ಮಧ್ಯೆ ಸಹಕಾರ ಫೈಟ್, ಎಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಹೆಚ್ಚುವರಿ ಡಿಸಿಎಂ ಕೂಗು ಮುನ್ನೆಲೆಗೆ ಬಂದಂತೆ ಕಾಣ್ತಾ ಇದೆ. ತಡರಾತ್ರಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಯಿತು. ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ, ಕೆಎನ್ ರಾಜಣ್ಣ, ದಿನೇಶ್ ಗುಂಡೂರಾವ್, ಮುನಿಯಪ್ಪ ಒಂದೂವರೆ ಗಂಟೆಗೂ ಹೆಚ್ಚು ಹೊತ್ತು ಚರ್ಚೆಯನ್ನ ನಡೆಸಿದರು. ಸಭೆಯಲ್ಲಿ ಹೆಚ್ಚುವರಿ ಡಿಸಿಎಂ ದಾಳ ಉರುಳಿಸುವ ಬಗ್ಗೆ ಚರ್ಚೆ ನಡೆದಿದೆ ಎನ್ನಲಾಗಿದೆ. ಈ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ರಾಜಕೀಯ ಚರ್ಚೆ ಆಗಿದೆ, ಅದನ್ನ ನಿಮ್ಮ ಬಳಿ ಬಹಿರಂಗಪಡಿಸೋಕಾಗುತ್ತಾ ಅಂತ ಪ್ರಶ್ನಿಸಿದ್ದಾರೆ. ಲೋಕಸಭಾ ಚುನಾವಣೆ, ಪಕ್ಷ ಸಂಘಟನೆ, ಕಾರ್ಯಕರ್ತರ ಬಗ್ಗೆ ಚರ್ಚೆ ಆಗಿದೆ ಅಂತ ಸಚಿವ ಜಾರಕಿಹೊಳಿ ಹೇಳಿದ್ರು. ನಾವು ಅವಾಗವಾಗ ಮೀಟಿಂಗ್ ಮಾಡ್ತಾ ಇರ್ತೀವಿ, ಜನರಲ್ ಆಗಿ ಚರ್ಚೆ ಆಗಿದೆ ಅಷ್ಟೇ ಅಂದ್ರು ದಿನೇಶ್ ಗುಂಡೂರಾವ್. ಸೂಕ್ತ ಸಮಯದಲ್ಲಿ ಎಲ್ಲವನ್ನ ಹೇಳ್ತೀವಿ ಅಂತ ರಾಜಣ್ಣ ಹೇಳಿದ್ರು. ಚುನಾವಣೆಗೆ ಮೊದಲು ನಾವು ಎಸ್ಸಿ ಎಸ್ಟಿ ಕಾನ್ಫರೆನ್ಸ್ ಮಾಡಿದ್ದು ಚಿತ್ರದುರ್ಗದಲ್ಲಿ. ಈಗ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಅದಕ್ಕೆ ನಾವು ಆ ವಿಷಯಗಳನ್ನು ಸ್ವಲ್ಪ ಚರ್ಚೆ ಮಾಡಿಕೊಂಡು ಮುಖ್ಯವಾಗಿ ಒಂದು ಊಟಕ್ಕೆ ಸೇರಬೇಕು ಅಂತೇಳಿ ಸೇರಿದ್ದು ಬಿಟ್ಟರೆ ಬೇರೆ ಏನಿಲ್ಲ. ಉಪಮುಖ್ಯಮಂತ್ರಿಗಳು ಯಾಕೆ ಗಡ್ಗಲ್ ಆಗ್ತಾರೆ, ಅವ್ರಿಗೇನು ನಷ್ಟ ಆಗ್ತದೆ? ಪಕ್ಷದ ಹಿತದೃಷ್ಟಿಯಿಂದ ಪಕ್ಷ ಮುಂದೆ ಚುನಾವಣೆಗೆ ಲೋಕಸಭೆಗೆ ಹೋಗೋದ್ರಿಂದ, ನಾವು ಲೋಕಸಭಾ ಸ್ಥಾನಗಳನ್ನು ಹೆಚ್ಚು ಗೆಲ್ತಕ್ಕಂಥ ದೃಷ್ಟಿಯಿಂದ ಏನು ಅಗತ್ಯ ಕ್ರಮ ಬೇಕೋ ಆ ಕ್ರಮಗಳಲ್ಲಿ ಇದು ಒಂದು ಅಷ್ಟೇ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಅಂತ್ಯ ಕಾಣುತ್ತೆ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಭವಿಷ್ಯವನ್ನ ನೋಡುತ್ತಿದ್ದಾರೆ. ಜೆಪಿ ಭವನದಲ್ಲಿ ಮಾತನಾಡಿದ ಎಚ್ ಡಿ ಡಿ, ಅಲ್ಲಿ ಮೋದಿ ಅವರು ಶ್ರೀರಾಮ ಅಂತಾರೆ, ಉಪವಾಸ, ನದಿ ಸ್ನಾನ ಇವೆಲ್ಲ ಮಾಡ್ತಾರೆ, ಇಲ್ಲಿ ಇವರಿಗೆ ಸಿದ್ದರಾಮ ಮಾತ್ರ. ಸಿದ್ದರಾಮ ಹೆಸರಿನಲ್ಲಿ ಎನ್ ಡಿ ಎ ಸೋಲಿಸಿ 20 ಸೀಟು ಗೆಲ್ತೀವಿ ಅನ್ನೋ ಹಿನ್ನೆಲೆಯಲ್ಲಿ ಇವೆಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ. 20 ಸೀಟು ಗೆಲ್ಲೋ ಕನಸು ಕಾಣ್ತಾ ಇದ್ದಾರೆ. ಆದ್ರೆ ಇವರು 20 ಸೀಟು ಗೆಲ್ಲೋದು ಕನಸು ಮಾತ್ರ. ಈ ಬಾರಿ ಮೋದಿ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಎಲ್ಲರ ನಿರೀಕ್ಷೆ ಮೀರಿ ಜನ ಮೈತ್ರಿಗೆ ತೀರ್ಪು ಕೊಡ್ತಾರೆ ಅಂದ್ರು. ಈ ದೇಶವನ್ನ 60 ವರ್ಷ ಈ ದೇಶ ಆಳಿ ಯಾವ ಸೆಕ್ಯುಲರ್ ಪಾಲಿಟಿಕ್ಸ್ ಒಂದು ಒಂದು ಕಿಂಚಿತ್ ಕೂಡ ನಾನು ಸಡಿಲ ಮಾಡದೆ ಈ ದೇಶ ಆಳಿದ್ರೆ ಅಂತ ದೇವೇಗೌಡನ್ನ ನೀವು ಐಎಗೆ ಸ್ವಲ್ಪ ಬರೋದಾದ್ರೆ ನಥಿಂಗ್. ಇವತ್ತು ಹೇಳ್ತೀನಿ, ವಿ ಹ್ಯಾವ್ ಡಿಟರ್ಮೈನ್ಡ್ ಟು ಸೇ ದಟ್ ದಿಸ್ ಕಾಂಗ್ರೆಸ್ ಇನ್ ಕರ್ನಾಟಕ ಮಸ್ಟ್ ಬಿ ಡಿಫೀಟೆಡ್ ಅಂಡ್ ಸೀ ದಟ್ ದಿ ಇಯರ್ ಆಫ್ ಕಾಂಗ್ರೆಸ್ ಶುಡ್ ಬಿ ಓವರ್ ಅಂಡರ್ ಡಿ ಕೆ ಶಿವಕುಮಾರ್ ಅಂಡರ್ ಸಿದ್ದರಾಮಯ್ಯ. ಲೋಕಸಭಾ ಚುನಾವಣೆಗೂ ಮುನ್ನ ಜಿಟಿ ದೇವೇಗೌಡ ವರ್ಸಸ್ ಸಿದ್ದರಾಮಯ್ಯ ನಡುವೆ ಮೆಗಾ ಫೈಟ್ ಶುರುವಾಗಿದೆ. ಸಹಕಾರ ಚುನಾವಣೆ ಹೆಸರಿನ ಅಡಿಯಲ್ಲಿ ಮೈಸೂರಿನಲ್ಲಿ ಅಖಾಡ ಫಿಕ್ಸ್ ಆಗಿದೆ. 8 ವಾರದ ಒಳಗೆ ಮೈಸೂರು ಚಾಮರಾಜನಗರ ಸಹಕಾರಿ ಬ್ಯಾಂಕ್ ಚುನಾವಣೆ ನಡೆಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ನವೆಂಬರ್ನಲ್ಲಿ ಚುನಾವಣೆ ನಡೆಸಲು ಮೈಸೂರು ಜಿಲ್ಲಾಧಿಕಾರಿ ಕೆವಿ ರಾಜೇಂದ್ರ ಆದೇಶವನ್ನು ನೀಡಿದ್ರು. ಅದಾದ ಬಳಿಕ ದಿಢೀರ್ ಅಂತ ರದ್ದುಗೊಳಿಸಿದ್ರು. ಆ ಬಳಿಕ ಜಿಟಿಡಿ ಗ್ಯಾಂಗ್ ಚುನಾವಣೆ ನಡೆಸಲೇಬೇಕು ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ರು. ವಿಚಾರಣೆ ನಡೆಸಿದ ಹೈಕೋರ್ಟ್ 8 ವಾರದ ಒಳಗೆ ಚುನಾವಣೆಗೆ ಆದೇಶಿಸಿದೆ. ಚುನಾವಣೆ ಮುಂದೂಡಿ ಸಹಕಾರ ಕ್ಷೇತ್ರದಲ್ಲಿ ಜಿಟಿಡಿ ಕುಟುಂಬದ ಹಿಡಿತ ತಪ್ಪಿಸಲು ಸಿದ್ದರಾಮಯ್ಯ ಪ್ರಯತ್ನ ಮಾಡಿದ್ರು ಎಂಬ ಆರೋಪ ಕೇಳಿ ಬಂದಿತ್ತು. ಇದೀಗ ಚಾಮುಂಡೇಶ್ವರಿ ಚುನಾವಣೆಯ ಬಳಿಕ ಮತ್ತೊಂದು ವಾರ್ ನಡೆಯಲಿದೆಯಾ ಅನ್ನೋ ಕುತೂಹಲ ಮೂಡಿದೆ. ಮಂಗಳೂರಿನಲ್ಲಿ ಮದುವೆ ಸಮಾರಂಭದ ವೇಳೆ ಹೈಡ್ರಾಮಾ ನಡೆದಿದೆ. ಮಾಜಿ ಪ್ರೇಯಸಿಯೊಬ್ಬಳು ಕಲ್ಯಾಣ ಮಂಟಪಕ್ಕೆ ಬಂದು ಗಲಾಟೆ ಮಾಡಿರುವ ಘಟನೆ ಉಳ್ಳಾಲ ತಾಲೂಕಿನ ಬೀರಿ ಬಳಿ ನಡೆದಿದೆ. ಕೇರಳ ಮೂಲದ ಅಕ್ಷಯ್ ಮದುವೆ ಮಂಗಳೂರು ಮೂಲದ ಯುವತಿಯ ಜೊತೆಗೆ ನಡೀತಾ ಇತ್ತು. ಈ ವೇಳೆ ಮದುವೆ ಮಂಟಪಕ್ಕೆ ಪೊಲೀಸರೊಂದಿಗೆ ಆಗಮಿಸಿದ ಮೈಸೂರು ಮೂಲದ ಯುವತಿ ಹೈಡ್ರಾಮಾ ಮಾಡಿದ್ದಾಳೆ. ಅಕ್ಷಯ್ ನನಗೆ 1.5 ವರ್ಷದ ಹಿಂದೆ shaadi.com ಮೂಲಕ ಪರಿಚಯವಾಗಿದ್ದ. ವಿವಾಹ ಆಗೋದಾಗಿ ನಂಬಿಸಿ ನನ್ನ ಜೊತೆಗೆ ದೈಹಿಕ ಸಂಪರ್ಕವನ್ನು ಹೊಂದಿದ್ದಾನೆ ಅಂತ ಆರೋಪಿಸಿ December 26 ಯುವತಿ ದೂರು ಕೂಡ ದಾಖಲಿಸಿದ್ಲು. ಕೋರ್ಟ್ ಆರೋಪಿ ಅಕ್ಷಯ್ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿತ್ತು. ಈ ನಡುವೆಯೂ ಮಂಗಳೂರಿನ ಯುವತಿಯ ಜೊತೆಗೆ ಅಕ್ಷಯ್ಗೆ ಮದುವೆ ನಡೀತಾ ಇದ್ದಿದ್ದು ಸುದ್ದಿ ತಿಳಿದು ಮಂಟಪಕ್ಕೆ ಆಗಮಿಸಿ ಮಾಜಿ ಪ್ರೇಯಸಿ ಹೈಡ್ರಾಮಾ ನಡೆಸಿದ್ದಾಳೆ. ವಿರೋಧದ ನಡುವೆಯೂ ಮದುವೆ ನಡೆದಿದೆ. ತಾಳಿ ಕಟ್ಟಿದ ಬಳಿಕ ಅನಾರೋಗ್ಯ ಕಾರಣ ಮುಂದಿಟ್ಟು ವರ ಅಕ್ಷಯ್ ಎಸ್ಕೇಪ್ ಆಗಿದ್ದಾನೆ. ಅವನು ನನಗೆ ಕ್ಯಾಲ್ಕಟಿಗೆ ಕರ್ಕೊಂಡು ಹೋಗಿ, ದಿಸ್ ಇಸ್ ಮದುವೆ ಆಗೋಣ ಅಂತ ಜೊತೆಲಿ ಕರ್ಕೊಂಡು ಹೋಗಿ ನಂಗೆ ರೇಪ್ ಅಟೆಂಪ್ಟ್ ಮಾಡಿ ಆ್ಯಂಡ್ ಜೊತೇಲಿ ಚೆನ್ನಾಗಿರೋಣ ಅಂತೆಲ್ಲ ಒಪ್ಸಿ ಮದುವೆ ಆಗೋಣ ಅಂತ ಕನ್ವಿನ್ಸ್ ಮಾಡಿ ಸಹ ನನಗೆ. ಇವಾಗ ಬೇರೆ ಹುಡುಗಿಗೆ ಮದುವೆ ಆಗಿದ್ದಾನೆ ಆ್ಯಂಡ್ ಅವನು ನನಗೆ ಅಬೋರ್ಷನ್ ಮಾಡಿಸಿದ್ದಾನೆ.
ಹಾಸನ ಜಿಲ್ಲೆಯಲ್ಲಿ ಕಾಡಾನೆಯ ದಾಳಿಗೆ ಮತ್ತೊಂದು ಬಲಿಯಾಗಿದೆ. ಬೇಲೂರು ತಾಲೂಕಿನ ಮತ್ತಾವರ ಗ್ರಾಮದಲ್ಲಿ ಕಾಫಿ ತೋಟಕ್ಕೆ ತೆರಳಿದ ಕಾರ್ಮಿಕ 45 ವರ್ಷದ ವಸಂತ್ ಕಾಡಾನೆಯ ದಾಳಿಗೆ ಬಲಿಯಾಗಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಸ್ಥಳೀಯರು ಪ್ರತಿಭಟನೆಯನ್ನು ನಡೆಸಿದರು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶ ಹೊರಹಾಕಿದರು. ಸ್ಥಳಕ್ಕೆ ಅರಣ್ಯ ಸಚಿವರು ಬರುವಂತೆ ಪಟ್ಟು ಹಿಡಿದರು. ಅಲ್ಲಿಯವರೆಗೂ ಶವವನ್ನು ಮೇಲೆತ್ತಲು ಬಿಡಲ್ಲ ಅಂಥೇಳಿ ಪಟ್ಟನ್ನು ಹಿಡಿದಿದ್ರು. ಬಳಿಕ ಶಾಸಕ ಹುಲ್ಲಹಳ್ಳಿ ಸುರೇಶ್ ದೌಡಾಯಿಸಿ ಪ್ರತಿಭಟನಾಕಾರರ ಮನವೊಲಿಸಲಿಕ್ಕೆ ಯತ್ನಿಸಿದರು. ಸ್ವತಃ ಅರಣ್ಯ ಇಲಾಖೆಯ ಸಚಿವರೊಂದಿಗೆ ದೂರವಾಣಿ ಮೂಲಕ ಸಂಭಾಷಣೆ ನಡೆಸಿದರು. ತುರ್ತು ಕಾರ್ಯಕ್ರಮ ಇರುವುದರಿಂದ ಘಟನಾ ಸ್ಥಳಕ್ಕೆ ಬರಲಿಕ್ಕಾಗಲ್ಲ ಅಂಥೇಳಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ವಾಹನಕ್ಕೂ ಕೂಡ ತಡೆಯೊಡ್ಡಿದ್ರು. ಡಿಸಿ ಮಾತಿಗೂ ಬಗ್ಗದ ಸ್ಥಳೀಯರು ಹೋರಾಟವನ್ನು ತೀವ್ರಗೊಳಿಸಿದರು. ಉಸ್ತುವಾರಿ ಸಚಿವರು ಅರಣ್ಯ ಸಚಿವರು ಸ್ಥಳಕ್ಕೆ ಬರೋವರೆಗೂ ಕೂಡ ಮೃತದೇಹವನ್ನು ಮೇಲೆತ್ತಲು ಬಿಡಲ್ಲ, ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಪಟ್ಟು ಹಿಡಿದರು. ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಯಿತು. ಸನ್ಮಾನ್ಯ ಅರಣ್ಯ ಸಚಿವರು ಮಾತಾಡಿದ್ದಾರೆ, 24 ಗಂಟೆ ಒಳಗಡೆ ಸ್ಥಳಾಂತರ ಮಾಡ್ತಕ್ಕಂಥದ್ದನ್ನು ಶಾಶ್ವತ ಸ್ಥಳಾಂತರ ಮಾಡ್ತಕ್ಕಂಥದ್ದನ್ನು ಜಿಲ್ಲೆಯಿಂದ ಹೊರಗಡೆ ತಗೊಂಡು ಹೋಗ್ತೀವಿ ಅಂತಕ್ಕಂಥದ್ದನ್ನು ಈಗ ಉನ್ನತ ಅಧಿಕಾರಿಗಳು ಸಹ ಮನೋಜ್ ಅವರು ಈಗ ಆಲ್ರೆಡಿ ಜಿಲ್ಲೆಗೆ ಬರ್ತಾ ಇದ್ದಾರೆ. ಉನ್ನತ ಅಧಿಕಾರಿಗಳನ್ನ ಒಂದು ಸಭೆಯನ್ನು ಕರೆದು ಈಗಾಗಲೇ ಡಿಸೈಡ್ ಮಾಡ್ತೀವಿ ಸರ್, ಇದು ಶಾಶ್ವತವಾಗಿ ಆನೆಯನ್ನು ಓಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಒಂದು ಕಡೆ, ಆದರೆ ಇದಕ್ಕೆ ಏನು ರೈಲ್ವೆ ಕಾರಿಡಾರ್ ಅಂತಕ್ಕಂಥದ್ದು ಹಿಂದೆ ಆಗಿರ್ತಕ್ಕಂಥ ಇದನ್ನು ಬ್ಯಾರಿಕೇಡ್ ಮಾಡಿ ಇದಕ್ಕೆ ಶಾಶ್ವತವಾದ ನಿಮ್ಮ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅರಣ್ಯ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಮನವಿಯನ್ನು ಮಾಡ್ತೀನಿ.